ನಮಸ್ಕಾರ ಅವರಾತ್ರಿ ಅವರೇ. ಒಬ್ಬ ಬಡಪಾಲಿ ನಿಮಗೆ ಫೋನ್ ಮಾಡಿದ್ರಿ, ಮಾತಾಡೋ ಶಕ್ತಿ ನನಗಿಲ್ಲ, ಮಾತಾಡಿದ್ರಿ ಫೋನ್ ಎಬ್ಸಿದ ಕೂಡಲೇ ಏನು ಮಾತಾಡ್ತಾರೋ ನನಗೆ ಗೊತ್ತಿಲ್ಲ. ಹೆದರಿಗೆ ಬರ್ತೈತಿ ನಿಮ್ಮ ಮಂದಿಗೆ, ಜನರಿಗೆಲ್ಲ ಸೊಲ್ಯೂಷನ್ ಕೊಡೋದು ನೋಡಿದ್ರೆ ನನಗೆ ದೇವ್ರು ಅನ್ಸಕ್ಕಂತೈತಿ. ನಿಮಗೆ ಯಾವುದು ಇದ್ರ ಮನುಷ್ಯನ ಮೈಯಾಗ ದೇವ್ರು ಬಂದು ಕುಂತು ಬಿಡ್ತಾನೋ ಗೊತ್ತಿಲ್ಲ. ನೀವು ಹಂಗಾಗಿ ನಮಗೆ ದೇವ್ರು ಅನ್ಸಕ್ಕೈತಿ ನನಗೆ. ನಿಮಗೆ ಆ ದಿವಸ ಎಲ್ಲ ವಿಡಿಯೋಗಳು ಒಂದಿಷ್ಟು ನೋಡಿ 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 ನನಗೆ ಭಾಳ ಹುಷಾರಿ ಆಗಿಬಿಟ್ಟಿದ್ದೀನಿ. ನಿಮ್ಮ ಅವರಾತ್ರಿಯವರೇ, ನಿಮಗೆ ಅವರು ಜನರು ಮನೆತನ ಬಂದು ಜಗಳ ಜೂಟಿ ಮಾಡೋ ಮುಂದೆ ನಿಮ್ಮ ಮಕ್ಕ ರಾವಾದಾಗಿ ನಮಗೆ ದೇವರಿಗೆ ಬೇಡ್ಕೊಂಬಿಟ್ಟೆ ನಾನು. ಆ ದಿವಸ ಪಾಂಡುರಂಗ, ವರವೀರೇಶ್ವರ, ಪರಮಾತ್ಮ, ಈರಣ್ಣ ಅದು ಕಾಯಿರಿ, ಅವ್ರ ಹತ್ರ ಅವ್ರನ್ನ ಕಾಯಬೇಕು, ಯಾರಿಗೇನು ಮಾಡಬಾರ್ದು, ಅವ್ರಿಗೇನು ಆಗಬಾರ್ದು ಅಂತ ದೇವ್ರಿಗೆ ಬೇಡ್ಕೊಂಡ್ಬಿಟ್ಟೆ ನಾನು. ಅವ್ರ ಹತ್ರ ಅವ್ರಿ ನಮಸ್ಕಾರ. ಅವ್ರ ಹತ್ರ ಅವರೇ, ಇನ್ನು ಆಡಿಯೋ ಮಾಡಿ ಕಳಿಸಿದ್ದು ನಾನೇ. ನನ್ನ ಹೆಸರು ಶರಣಪ್ಪ, ಅಡ್ರೆಸ್ ಹೈಗರ್, ನಮ್ಮದೂರು ಒಂದು ತಾಲೂಕು, ಪರಮಾತ್ಮ. ಲಾರಿ ಓಡಿಸ್ತೀನಿ ನಾನು. ಮೂರು ಮಂದಿ ಹೆಣ್ಮಕ್ಕಳು, ಮೂರು ಮಂದಿ ಹೆಣ್ಮಕ್ಳ ಮೇಲೆ ಒಬ್ಬ ಗಂಡು ಮಗು ಭಾರ್ಗವ್ ಅಂಥೇಳಿ. ಹೆಣ್ಣೂರ ಹೆಸರು, ಒಬ್ಬಕ್ಕೆ ಹೆಸರು ಭುವನೇಶ್ವರಿ, ಒಬ್ಬಕ್ಕೆ ಹೆಸರು ಮಧುಶ್ರೀ, ಮೂರನೇದ ಹೆಣ್ಮಗಳ ಹೆಸರು ನೀಲಮ್ಮ, ನಾಲ್ಕನೇದು ಅವ ಗಂಡು ಹುಡುಗ ಹುಟ್ಟ್ಯಾನ. ಮೂರು ಹೆಣ್ಣುಡ್ರ ಮೇಲೆ ಒಬ್ಬ ಗಂಡು ಹುಡುಗ ಹುಟ್ಟ್ಯಾನ, ಅವನ ಹೆಸರು ಭಾರ್ಗವ ಯಜ. ನಿಮ್ಗೆ ಅವರಾತ್ರಿ ಅವರೇ, ನಾನು ದುಡ್ಕೊಂತನ ಬಂದೀನಿ, ಮನೆ ಹಾಕ್ಸಿದ್ದೀನಿ, ಮನೆ ಪೂರ ಮುಗಿದಿಲ್ಲ ಕೆಲಸ. ಹನ್ನೆರಡು 12 ಲಕ್ಷ ರೂಪಾಯಿ ಕೊಟ್ಟು ಮನೆ ಹಾಕ್ಸಿಕೊಂಡೀನಿ, ಇನ್ನೂ ಪೂರ ಮನೆ ಮುಗಿದಿಲ್ಲ. ನನ್ನ ದೇವರೇ ಪರಮಾತ್ಮ, ನೀವು ಏನಾರು ತಿಳ್ಕೊರಿ ನಮ್ಗೆ. ನಿಮ್ಮ ಮಾತುಗಳನ್ನು ಕೇಳಿ ಕೇಳಿ ನನಗೆ ಪರಮಾತ್ಮ ಅನಿಸೈತಿ. ನನಗೆ ಪರಮಾತ್ಮ ನನಗೆ ಎರಡು ಮೊಣಕಾಲಿಂತ್ರ ಹಿಡಿದು ಎರಡೂ ಪಾದ ನನಗೆ ಭಾಳ ತ್ರಾಸು ಮಾಡಾಕತ್ತೇವು. ಗಾಡಿ ಓಡಿಸ್ತೀನಿ ಹಗಲಿ ರಾತ್ರಿ ಕೂಡಿ, ಬಾಂಬೆ ಅಡ್ಡಾಡ್ತೀನಿ ನಾನು. ಪರಮಾತ್ಮ ನನಗೆ ಯಾವ್ದು ಔಷಧ ತೊಗೋಬೇಕು, ಏನು ಮಾಡ್ಕೋಬೇಕು, ಯಾಕೆ ಹಿಂಗೆ ಆಗತೈತಿ? ಗಟ್ಟಿಮುಟ್ಟಿ ಇವನ್ನ ಯಾವುದು ಹ್ಯಾಬಿಟ್ಸ್ ಮಾಡಿಲ್ಲ. ಲಾರಿ ಡ್ರೈವರ್ ಇದ್ದರೂ ಯಾವುದು ಹ್ಯಾಬಿಟ್ಸ್ ಇಲ್ಲ. ಅಡಿಕೆ ಎಲೆ ತಿಂತೀನಿ ಅಜ್ಜ, ಏನನ್ನೋದು ನಂಗೆ. ಏನಾರ ಔಷಧ ಹೇಳ್ದಿತ್ತಪ್ಪ ಅಂತಂದ್ರೆ, ಕೇಳ್ದಿತ್ತಪ್ಪ ಅಂದ್ರೆ ಒಂದು ಸೊಲ್ಯೂಷನ್ ನನಗೆ ಫೋನ್ಯಾಗ ಒಂದು ಕಳಿಸ್ಬಿಡ್ರಿ, ನಾನು ಹುಷಾರಾಗಿಬಿಡ್ತೀನಿ. ಫೋನ್ಯಾಗ ನಿಮ್ಗೆ ಮಾತಾಡೋಷ್ಟು ಶಕ್ತಿ ನನಗಿಲ್ಲ. ನೀವು ಹಲೋ ಅಂದ್ರಪ್ಪ ಅಂದ್ರೆ ನನಗೆ ಮೈ ಜುಮ್ಮಂದು ಎಲ್ಲಿ ಏನಾಗ್ತೀನೋ ಗೊತ್ತಿಲ್ಲ. ನನಗೆ ಆಗೈತಿ ಪರಮಾತ್ಮ, ನನಗೆ ಯಾವುದಕ್ಕೊಂದು ಇದು ತಾಚಾರ ಮಾಡಬೇಡ್ರಿ ಅಜ್ಜ. ಇದೊಂದು ನನಗೆ ಹೇಳಿಕೊಡ್ರಿ, ನನಗೆ ಬದುಕು ದಾರಿ. ನಾನು ಸುಳ್ಳು ಹೇಳೋನ ಅಲ್ಲ, ನಾನು ಹೇಳೋಕ್ಕೆ ಸಾಧ್ಯವೇ ಇಲ್ಲ ಪರಮಾತ್ಮ. ಎಲ್ಲ ಹುಡುಗರು ಕಣ್ಣು ಮುಗಿಲು ಎಟ್ಟಗದವು, ನಾನು ಅದೀನಿ. ಹೆಣ್ಣು ಹೆಣ್ಮಕ್ಕದ್ರೆ ಬಡವರು ಕಣ್ಣೇ ಮಾಡಿಕೊಂಡಿವಿ, ವರದಕ್ಷಿಣೆ ತೊಗೊಂಡಿಲ್ಲ. ನಾನು ಚಲೋತ್ನಿಂಗ ಮಾಡ್ಕೊಂಡು ಹೊಂಟೀವಿ ಅಜ್ಜ. ತುಂಬ ಒಳ್ಳೆಯದಾಯಿತು. ಎಲ್ಲರನ್ನೂ ದೇವ್ರ ಸಲಹತಾರೆ, ದೇವ್ರಿಗೆ ಹೇಳಬಾರ್ದು. ನಾವು ದೇವ್ರಿಗೆ ಇದನ್ನು ನೋಡು ಅವನ್ನ ಕಾಪಾಡು ಅಂತ ಹೇಳೋ ಹಂಗಿಲ್ವೋ, ಅವನ್ನೆಲ್ಲರನ್ನೂ ಕಾಪಾಡ್ತಾನೆ. ಒಳ್ಳೆಯವ್ರನ್ನೂ ಕಾಪಾಡ್ತಾನೆ, ಕೆಟ್ಟವ್ರನ್ನೂ ಕಾಪಾಡ್ತಾನೆ. ನೋಡಿದ ತಕ್ಷಣ ಯಾರನ್ನು ಒಳ್ಳೆಯವರು ಅಂದ್ಕೊಳ್ಳೋದು ತಪ್ಪು, ಕೆಟ್ಟವರು ಅಂದ್ಕೊಳ್ಳೋದು ತಪ್ಪು. ದೇವ್ರನ್ನ ಬಿಟ್ಟು ಬೇರೆ ಏನನ್ನು ನಂಬಬಾರ್ದು, ಎಲ್ಲರಿಗೂ ಸೇವೆ ಮಾಡಬೇಕು. CP6X ಅಂತ ಹೋಮಿಯೋಪತಿ ಮೆಡಿಕಲ್ ಶಾಪಲ್ಲಿ ಸಿಗುತ್ತೆ, ಅದನ್ನು ತಿಂತಾ ಇರು. ನಿನಗೆ ಕಾಲು ನೋವು ವಾಸಿಯಾಗತ್ತೆ, ಮಲಗೋವಾಗ ಕಾಲು ಹತ್ರ ಸ್ವಲ್ಪ ಎತ್ತರ ಮಾಡ್ಕೊ, ತಲೆ ದಿಂಬಿಟ್ಕೊಳ್ಳೋ ಬದಲು ಕಾಲು ದಿಂಬಿಟ್ಕೋ, ಸರಿ ಹೋಗ್ಬಿಡ್ತೀಯ ನೀನು. ಇಷ್ಟು ಮಾಡಿ ಬಂಗಾರು ಒಳ್ಳೇದಾಗತ್ತೆ ನಿನಗೆ, ನಿನ್ನ ಮುಗ್ಧತೆ ನಿನ್ನ ಕಾಪಾಡುತ್ತೆ. ಸಾಲ ಮಾಡಬೇಡ, ಇರೋ ಹಣದಲ್ಲಿ ಮನೆ ಕಟ್ಟು, ಮಕ್ಕಳ ಮದುವೆಗಳೆಲ್ಲ ಚೆನ್ನಾಗಾಗತ್ತೆ. ಧನ್ಯವಾದ ಅಹೋರಾತ್ರಿ.